ಹೋರಾಟ ಅಂದರೆ ಇವರೇ ನೆನಪಾಗೋದು, ಬಂದ್ ಅಂದರೆ ಇವರೇ ನೆನಪಾಗೋದು. ವಾಟಾಳ್ ನಾಗರಾಜ್ ಅವ್ರ ಜೊತೆಲಿ ನಾನಿದ್ದೇನೆ. ಸರ್, ನಾಳೆ ಕರ್ನಾಟಕ ಬಂದು ಕಾವೇರಿ ನೀರನ್ನ ಹರಿಸ್ಬಾರ್ದು ಅನ್ನೋದು ನಿಮ್ಮ ಬೇಡಿಕೆ ಹೌದು, ನಿಮ್ಮ ಮಾತ್ರ ಅಲ್ಲ, ಇಡೀ ರಾಜ್ಯದ ಬೇಡಿಕೆ ಅದೇ ಆಗಿದೆ. ಹೋರಾಟದ ರೂಪುರೇಷೆ ಯಾವ ಥರ ಇದೆ? ಮೊನ್ನೆ ನಡೆದಂಥ ಬಂದ್ ಸಂದರ್ಭದಲ್ಲಿ ಪೊಲೀಸರು ಅದನ್ನು ಹತ್ತಿಕ್ಕುವಂಥ ಯತ್ನ ಮಾಡಿದ್ರು. ಅವ್ರ ಉದ್ದೇಶಕ್ಕೂ ನಿಮ್ಮ ಉದ್ದೇಶಕ್ಕೂ ಸಾಮ್ಯತೆ ಇದೆ, ನೀವು ಕೂಡ ಅವರಿಗೆ ನೈತಿಕವಾದ ಬೆಂಬಲವನ್ನು ಸೂಚಿಸಿದ್ರಿ. ಅಲ್ಲಿ ಪ್ರತಿಭಟನಾ ನಿರತರನ್ನ ಬಸ್ಸಿಗೆ ತುಂಬಿಸ್ಕೊಂಡು ಹೋಗುವಂಥದ್ದು ಇರ್ಬೋದು, ನಾಳೆ ಕೂಡ ಅದನ್ನು ಮಾಡೇ ಮಾಡ್ತಾರೆ, ಅದನ್ನು ಯಾವ ಥರ ಎದುರಿಸ್ತೀರಾ? ಒಂದು, ಪೊಲೀಸ್ನವರು ದಬ್ಬಾಳಿಕೆ ಮಾಡಬಾರ್ದು. ನಾನು ಆವತ್ತು ಮನೇನೂ ಹೇಳಿದೆ, ನಾನು ನೋಡಿದೆ ಪೊಲೀಸ್ನವ್ರದ್ದು ಭಾಳ ಅತಿಯಾಗೋಯಿತು ಮತ್ತು 144ನೇ ಸೆಕ್ಷನ್ ಬೇಕಾಗಿರಲಿಲ್ಲ. ನೀವು ಬಂಧನ ಮಾಡಿದ್ರೆ ಮೆರವಣಿಗೆ ಬಿಡಬೇಕಾಗಿತ್ತು, ಮೆರವಣಿಗೆ ಮಾಡ್ಕೊಂಡು ಹೋಗಲಿ, ಸ್ವಾತಂತ್ರ್ಯ ಉದ್ಯಾನ ಬರ್ತಿದ್ರು, ಭಾಷಣ ಮಾಡ್ತಿದ್ರು, ಹೋಗ್ತಿತ್ತು. ಅದಕ್ಕೆ ಇಷ್ಟೊಂದು ಪೊಲೀಸ್ ಇಟ್ಟು, ಸಾವಿರಾರು ಪೊಲೀಸ್ ಇಟ್ಟು ಈ ಚಳುವಳಿಗಳನ್ನು ಹತ್ತಿಕ್ತಕ್ಕಂಥದ್ದು ಒಳ್ಳೆಯದಲ್ಲ. ನಾನು ಈ ಚಳುವಳಿಯನ್ನು ಈಗ ಬಂದ್ ಅನ್ನೋದು ನಿಮ್ಗೆ ಹೇಳೋದಾದರೆ ಎಷ್ಟು ಬಂದ್ಗಳು ಮಾಡಿದ್ದೀವಿ ನಾವು, ಬೇಕಾದಷ್ಟು ಬಂದು ಸಾವಿರಾರು ಜನರ ಮುಂದೆ ಸಾವಿರಾರು ಜನರು ನೋಡುವಂಗೆ ಬಂದನ್ನು ಅದ್ಭುತವಾಗಿ ಮಾಡಿದ್ದೀವಿ. ಈಗ ನಾಳೆನೂ ನಾವು ಮಾಡ್ತಕ್ಕಂಥ ಬಂದ್, ಕರ್ನಾಟಕ ಬಂದ್ ಭಾಳ ಅಭೂತಪೂರ್ವಕವಾಗಿ ಎಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಬಂದ್ಗೆ ಬೆಂಬಲ ನಿಂತಿದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಗಳು ಭದ್ರವಾಗಿದ್ದಾರೆ. ಬಂದನ್ನು ಜಯ ಗಳಿಸಬೇಕು ಅಂಥೇಳಿ ಎಲ್ಲ ಕಡೆ ಚೆನ್ನಾಗಿ ನಿಂತಿದ್ದಾರೆ, ಹೋರಾಟಕ್ಕೂ ನಿಂತಿದ್ದಾರೆ, ಬಂಧನಕ್ಕೂ ಒಳಗಾಗ್ತಾರೆ, ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡ್ತಾರೆ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಇದು ಮಾಡ, ಎಲ್ಲ ಕಡೆಯಿಂದಲೂ ಬಂದ್ಗೆ ಚೆನ್ನಾಗಿದೆ. ನಿನ್ನೆ ಅದ್ಭುತವಾದಂಥ ಒಂದು ಗೌರವ, ಸಂತೋಷ, ಬೆಂಬಲ. ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ನಾವು ಮುಖ್ಯಮಂತ್ರಿಗಳ ಮನೆ ಮುಂದೆ ಸತ್ಯಾಗ್ರಹಕ್ಕೆ ಹೋಗಬೇಕು ಅಂತಿದ್ದೋ, ವಾಣಿಜ್ಯ ಮಂಡಳಿ ಮುಂದೆ ಬಂದಮೇಲೆ ನಾವು ನೋಡೇ ಹೋಗೋಣ ಇಲ್ಲಿ ಅಂಥೇಳಿ ಹೊಸ್ದಾಗಿ ಬಂದಂಥ ಅಧ್ಯಕ್ಷರು ಅವನ್ನೆಲ್ಲ ನಾವು ಭೇಟಿ ಮಾಡೋದು, ಎಷ್ಟು ಪ್ರೀತಿಯಿಂದ ಬಂದ್ಗೆ ಕನ್ನಡ ಚಲನಚಿತ್ರೋದ್ಯಮ ಸಂಪೂರ್ಣ ಬೆಂಬಲ, ಇಡೀ ಚಿತ್ರೋದ್ಯಮ ಸ್ತಬ್ಧ, ಯಾವುದೇ ಕಾರಣಕ್ಕೂ ಚಿತ್ರದ ಚಟುವಟಿಕೆಗಳು ನಡೆಯೋದಿಲ್ಲ. ಎಷ್ಟು ಅದ್ಭುತವಾಗಿ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರ ಜೊತೆಯಲ್ಲಿ ಗೆದ್ದಿರೋ ಸಾರಾ ಗೋವಿಂದ ಅವರ ಗುಂಪು ಗೆದ್ದಿರ್ತಕ್ಕಂಥದ್ದು, ನಿನ್ನೆ ಅವರೆಲ್ಲರೂ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಬಂದ್ಗೆ ಬೆಂಬಲ ಅಂತ ಹೇಳಿದರೆ ಅವರೂ ಮೆರವಣಿಗೆಯಲ್ಲಿ ಬರ್ತಾರೆ. ಮೆರವಣಿಗೆ ಟೌನ್ ಹಾಲಿಂದ ಸ್ವಾತಂತ್ರ್ಯ ಉದ್ಯಾನದವರೆಗೆ ಮೆರವಣಿಗೆ ತಡೆಯೋದನ್ನು ಮಾಡೋಕ್ಕೆ ಹೋಗಬೇಡಿ. ಮೆರವಣಿಗೆ ತಡೆಯೋದ್ರಿಂದ ಇನ್ನೂ ಗದ್ದಲ ಜಾಸ್ತಿ ಆಗುತ್ತೆ ಹೊರತು ಏನಾಗಲ್ಲ. ಎರಡೂ ಕಡೆ ನಾವೇನು ನೀವು ಪೊಲೀಸ್ನವ್ರು ಇಲ್ಲದೇ ಇದ್ರೂ ನಾವು ಶಾಂತಿಯುತವಾಗಿ ಗೌರವವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಉದ್ಯಾನಕ್ಕೆ ಬರ್ತೀವಿ. ಸುಮ್ಮನೆ ನೀವು ಪೊಲೀಸ್ ಇಟ್ಟು ಅವ್ರನ್ನ ಹೇಳ್ದು ಇವ್ರನ್ನ ಹೇಳ್ದು ತೊಂದರೆ ಕೊಟ್ಟು ಏನು ಮಾಡೋಕ್ಕೆ ಹೋಗಬೇಡಿ. ಇದೇನು ಪಾಕಿಸ್ತಾನ ಯುದ್ಧ ಏನಲ್ಲ, ನಮ್ಮಲ್ಲೇ ನಾವು ಅನ್ಯಾಯ ಆಗಿದೆ, ಕನ್ನಡಕ್ಕೆ ಕರ್ನಾಟಕ ಅನ್ಯಾಯ ಆಗಿದೆ. ನೀರು ಭಾಳ ನಿಜವಾಗ್ಲೂ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ, ಮಂಡ್ಯಕ್ಕಿಲ್ಲ, ಮೈಸೂರಿಗಿಲ್ಲ, ಚಾಮರಾಜನಗರಿಗಿಲ್ಲ, ನೀರಂತೂ ಇಲ್ಲವೇ ಇಲ್ಲ ಕೃಷ್ಣರಾಜ ಸಾಗರದಲ್ಲಿ. ಈ ಸಂದರ್ಭದಲ್ಲಿ ನೀವು ಬಂದನ್ನು ಹತ್ತಿಕ್ಕುವ ಕೆಲಸ ಮಾಡಿದ್ರೆ ಒಳ್ಳೆಯದಲ್ಲ. ನಾನು ಮನವಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳನ್ನೇ, ಈ ಮೂಲಕ ಬಂದನ್ನು ಯಾವ ರೀತಿ ಹತ್ತಿಕ್ಕಬೇಡಿ, ಮೆರವಣಿಗೆಯನ್ನು ತಡಿಬೇಡಿ. ಸರ್, ಈಗ ನಾಳೆ ನಿಮ್ಮನ್ನು ವಶಕ್ಕೆ ಪಡಿತಾರೆ, ಲೆಕ್ಕ ನೆನಪಿದ್ರೆ ಸರ್ ಎಷ್ಟನೇ ಸರಿ ನಾಳೆ ವಶಕ್ಕೆ ಪಡಿತಾರೆ ಸರ್ ನಿಮ್ಮನ್ನ? ಅಯ್ಯೋಯ್ಯೋ, ಲೆಕ್ಕವಿಲ್ಲ ನಿಮಗೆ, ಲೆಕ್ಕವಿಲ್ಲ ನಿಮಗೆ. ನಾನು ಹೇಳ್ತೀನಿ, ನನ್ನ ಬಂಧನ ಮಾಡಿರೋದು ಲೆಕ್ಕವಿಲ್ಲ, ಒಂದೊಂದಲ್ಲ ಅದು ಆ ಬಂಧನವೇ ಇಡೀ ಬಹುಶಃ ನನಗನ್ನಿಸ್ತದೆ ದೇಶ ಅಲ್ಲ ಪ್ರಪಂಚದಲ್ಲೇ ನಂಬರ್ ಒನ್ ನಾನೇ ಒಂದು ಅಂತ ಕಾಣುತ್ತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.